Express, an international courier service. ಮೊಟ್ಟೆಯಲ್ಲಿರುವ ಬಿಳಿಯಿಂದ ಮುಖದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಬಹುದಾ? ಹೌದು, ಖಂಡಿತವಾಗಿಯೂ ಸುಲಭವಾಗಿ ಹೆಚ್ಚಿಸಿಕೊಳ್ಳಬಹುದು. ಈ ಎಗ್ ವೈಟ್ ನಿಂದ ಮಾಡಿದ ಫೇಸ್ ಪ್ಯಾಕ್ ಗಳು ಮುಖದಲ್ಲಿ ಎಣ್ಣೆಯ ಅಂಶಗಳನ್ನ ತೊಲಗಿ ಹಾಕಿಸುತ್ತವೆ, ಅಷ್ಟೇ ಅಲ್ಲ ಸುಕ್ಕುಗಳನ್ನ ತೊಲಗಿಸುತ್ತದೆ, ಹಾಗೆಯೇ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತದೆ. ಇದು ಒಳ್ಳೆಯ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಮೊಟ್ಟೆ ಇದು ವಯಸ್ಸಿಗೆ ಸಂಬಂಧಪಡದೆ ಪ್ರತಿಯೊಬ್ಬರು ಅಮಿತವಾಗಿ ಇಷ್ಟದಿಂದ ತಿರುಗುವಂತಹ ಒಂದು ಆಹಾರ ಪದಾರ್ಥ. ಕೋಳಿ ಇಡುವ ಮೊಟ್ಟೆ, ಆದ್ರಿಂದ ಇದಕ್ಕೆ ಕೋಳಿ ಮೊಟ್ಟೆ ಸಹ ಎಂದು ಕರೆಯೋದುಂಟು. ಇನ್ನು ಇದನ್ನ ಶಾಕಾಹಾರಿಗಳು ಕೂಡ ಅಮಿತವಾಗಿ ಇಷ್ಟದಿಂದ ತಿಂತಾರೆ ಅಂದ್ರೆ ಇದರ ಪ್ರಾಮುಖ್ಯತೆ ಎಷ್ಟು ಅಂತ ಅರ್ಥ ಮಾಡಿಕೊಳ್ಬಹುದು. ಇನ್ನು ಮೊಟ್ಟೆ ಪೋಷಕಾಂಶಗಳ ಆಗರ. ಮೊಟ್ಟೆಯಲ್ಲಿ ಪ್ರೋಟೀನ್ಸ್, ಕೊಲೈನ್ಗಳು ಅಧಿಕವಾಗಿವೆ. ಮೊಟ್ಟೆಯಲ್ಲಿ ಬಿಳಿ ಹಾಗೂ ಹಳದಿ ಭಾಗಗಳನ್ನ ಸಾಕಷ್ಟು ಜನರು ಅಮಿತವಾಗಿ ಪ್ರೀತಿಯಿಂದ ತಿನ್ನುತ್ತಾರೆ, ಯಾಕಂದ್ರೆ ಅದರಲ್ಲಿ ಇರುವ ಆರೋಗ್ಯ ಪ್ರಯೋಜನಗಳು ಅಂಥವು ಎನ್ನುತ್ತಾರೆ ವೈದ್ಯರು. ಇದುವರೆಗೆ ಮೊಟ್ಟೆಯ ಬಿಳಿ ಭಾಗದಿಂದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಬಹುದೆಂದು ನಮ್ಮೆಲ್ಲರಿಗೆ ತಿಳಿದಿತ್ತು. ಆದ್ರೆ ಈ ಮೊಟ್ಟೆಯ ಬಿಳಿ ಭಾಗದಿಂದ ಕೆಲವೊಂದು ಕಾಂಬಿನೇಷನ್ ಅನ್ನ ಸೇರಿಸಿ ನಾವು ಹೆಲ್ತ್ ಬೆನಿಫಿಟ್ಸ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ ವೈದ್ಯ ನಿಪುಣರು. ಮೊಟ್ಟೆಯನ್ನ ಬಲು ಪ್ರೀತಿಯಿಂದ ತಿನ್ನುತ್ತೇವೆ ಅಲ್ವೇ? ಹೌದು. ಆದ್ರೆ ಬರೇ ಇದು ತಿನ್ನಲು ಮಾತ್ರವಲ್ಲದೆ ಮುಖದ ಸೌಂದರ್ಯವನ್ನ, ವರ್ಚಸ್ಸನ್ನ, ಆರೋಗ್ಯವನ್ನ ಹೆಚ್ಚಿಸಲು ಸಾಕಷ್ಟು ಸಹಾಯಕಾರಿ ಎನ್ನುತ್ತದೆ ವೈದ್ಯಶಾಸ್ತ್ರ. ಇದು ಫೇಶಿಯಲ್ ಆಗಿ ಸಹ ಉಪಯೋಗಿಸಬಹುದು. ಮುಖದ ಮೇಲಿರುವ ಎಣ್ಣೆ ಅಂಶವನ್ನ ತೊಲಗಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಮೊಟ್ಟೆಯ ಬಿಳಿ ಭಾಗವನ್ನ ಮುಖಕ್ಕೆ ಪ್ಯಾಕ್ ನಂತೆ ಹಾಕಿಕೊಂಡು ಸ್ವಲ್ಪ ಹೊತ್ತು ಆರಲು ಬಿಡಬೇಕು. ಇದರಲ್ಲಿ ಏನು ಮಿಕ್ಸ್ ಮಾಡಬಾರ್ದು. ಹೀಗೆ 20 ನಿಮಿಷಗಳ ಕಾಲ ಬಿಟ್ಟು ತದನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳ್ಕೊಂಡ್ರೆ ನಿಮ್ಮ ಚರ್ಮ ಮೇಲಿರುವ ಮೃತ ಕಣಗಳು ತೊಲಗಿ ಹೋಗಿ ಮುಖ ಆರೋಗ್ಯವಂತವಾಗಿ, ಕಾಂತಿಯುತವಾಗಿ ಕಾಣಿಸುತ್ತದೆ. ಇನ್ನು ಈ ಮೊಟ್ಟೆಯ ಬಿಳಿಯ ಭಾಗಕ್ಕೆ ಈಗ ನಾನು ಹೇಳುತ್ತಿರುವ ಕೆಲವು ಟಿಪ್ಸ್ ಗಳನ್ನ ಉಪಯೋಗಿಸಿದ್ರೆ ಸಾಕು, ನಿಮ್ಮ ಮುಖದ ಸೌಂದರ್ಯ ದ್ವಿಗುಣೀಕೃತವಾಗುತ್ತದೆ. ಇನ್ನು ಮೊದಲನೇ ಟಿಪ್ ಏನಪ್ಪಾ ಅಂದ್ರೆ, ಮೊಟ್ಟೆಯ ಬಿಳಿಯ ಭಾಗವನ್ನ ಒಂದು ಚಿಕ್ಕ ಬಟ್ಟಲಿನಲ್ಲಿ ತೆಗೆದುಕೊಳ್ಬೇಕು. ಅದರಲ್ಲಿ 1 ಚಮಚ ಸಕ್ಕರೆ ಪುಡಿಯನ್ನ ಮಿಶ್ರಣ ಮಾಡಿ ಚೆನ್ನಾಗಿ ಬೆರೆಸಬೇಕು. ಹೀಗೆ ಚೆನ್ನಾಗಿ ಬೆರೆಸಿದಾಗ ಅದೊಂದು ಸ್ಮೂತ್ ಪೇಸ್ಟ್ ನಂತೆ ತಯಾರಾಗುತ್ತೆ. ಆ ಮಿಶ್ರಣವನ್ನ ಮುಖಕ್ಕೆ ಫೇಸ್ ಪ್ಯಾಕ್ ನಂತೆ ಅಪ್ಲೈ ಮಾಡಿಕೊಂಡು 20 ನಿಮಿಷಗಳ ಕಾಲ ಬಿಟ್ಟು ಬಿಡಬೇಕು. ಆಗ ಮಾತ್ರ ಒಂದು ಎಚ್ಚರಿಕೆ ತೆಗೆದುಕೊಳ್ಬೇಕು, ಹೆಚ್ಚು ಮಾತಾಡಬಾರ್ದು, ಹಾಗೆ ಸ್ವಲ್ಪ ಅಲುಗಾಡಿಸಬಾರ್ದು ಮುಖವನ್ನ. 20 ನಿಮಿಷಗಳ ನಂತರ ಶುಭ್ರವಾಗಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖವನ್ನ ತೊಳೆದುಕೊಂಡು ಬಿಡಬೇಕು. ಹೀಗೆ ಮಾಡೋದ್ರಿಂದ ಸಕ್ಕರೆಯಲ್ಲಿರುವ ನ್ಯಾಚುರಲ್ ಎಕ್ಸ್ಪ್ಲೋಟ್ಸ್ ಚೆನ್ನಾಗಿ ಕೆಲಸ ಮಾಡಿ ಮುಖದ ಮೇಲಿರುವ ಡೆಡ್ ಸೆಲ್ಸ್ ಗಳನ್ನೆಲ್ಲ ತೊಲಗಿಸಿ ಹಾಕುತ್ತದೆ. ಅಷ್ಟೇ ಅಲ್ಲ, ಮುಖವನ್ನ ಅಂದವಾಗಿ ಮಾಡುತ್ತದೆ, ಹಾಗೆಯೇ ಕಾಂತಿಯುತವಾಗಿ ಮಾಡುತ್ತದೆ. ಈ ಮೊಟ್ಟೆಯಲ್ಲಿರುವ ಕೊಲೆಜಾನ್ ಉತ್ಪತ್ತಿಯಾಗಿ ಮುಖದಲ್ಲಿರುವ ಸುಕ್ಕುಗಳನ್ನ ಸಹ ಮಾಯ ಮಾಡಿಬಿಡುತ್ತದೆ. ಹೀಗೆ ಡಲ್ ಆಗಿ, ನಿರ್ಜೀವವಾಗಿ ಮುಖ ಕಾಣ್ತಾ ಇದೆ ಅಂತ ಇಟ್ಟುಕೊಳ್ಳಿ. ಆಗ ಈ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖ ಇಮಿಡಿಯೇಟ್ ಆಗಿ, ಇನ್ಸ್ಟೆಂಟ್ ಆಗಿ ಗ್ಲೋ ಬರುತ್ತದೆ ಅಂತ ಹೇಳುತ್ತಿದ್ದಾರೆ. ಇನ್ನು ಎರಡನೇ ಟಿಪ್ ಏನಪ್ಪಾ ಅಂದ್ರೆ, ಮೊಟ್ಟೆಯ ಬಿಳಿಯ ಭಾಗವನ್ನ ಒಂದು ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ. ಹಾಗೆ 1 ಚಮಚ ನಿಂಬೆ ರಸವನ್ನ ಅದಕ್ಕೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನ ಮುಖಕ್ಕೆ ಫೇಸ್ ಪ್ಯಾಕ್ ನಂತೆ ಹಾಕಿಕೊಂಡು 20 ನಿಮಿಷಗಳ ಕಾಲ ಬಿಟ್ಟು ತದನಂತರ ತಣ್ಣಗಿನ ನೀರಿನಲ್ಲಿ ಮುಖವನ್ನ ತೊಳೆದುಕೊಂಡು ಬಿಡಿ. ಇದರಿಂದ ನಿಮ್ಮ ಮುಖದ ಮೇಲಿರುವ ಮೃತ ಕಣಗಳು ಮಾಯವಾಗುತ್ತವೆ. ಅಷ್ಟೇ ಅಲ್ಲ, ಜಿಡ್ಡು ಕೂಡ ತೊಲಗಿ ಹೋಗುತ್ತದೆ. ಮುಖ ಕಾಂತಿಯುತವಾಗಿ, ಸೌಂದರ್ಯಯುತವಾಗಿ, ಆರೋಗ್ಯಪೂರ್ಣವಾಗಿ ಕಾಣುತ್ತದೆ. ಇನ್ನು ಮೂರನೇ ಟಿಪ್ ಏನಪ್ಪಾ ಅಂದ್ರೆ, ಇದು ಒಣ ಚರ್ಮದವರು ಅಥವಾ ಪುಡಿ ಚರ್ಮದವರು ಈ ಟಿಪ್ ಅನ್ನ ಬಳಸಿದ್ರೆ ಒಳ್ಳೆಯ ರಿಸಲ್ಟ್ಸ್ ಅನ್ನ ಕಾಣಬಹುದು. ಮೊಟ್ಟೆಯ ಬಿಳಿಯ ಭಾಗವನ್ನ ತೆಗೆದುಕೊಳ್ಳಿ. 1 ಚಮಚ ಅದಕ್ಕೆ ಜೇನುತುಪ್ಪವನ್ನ ಬೆರೆಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ನಂತೆ ಅಪ್ಲೈ ಮಾಡ್ಕೊಂಡ್ಬಿಡಿ. ಹಾಗೆ ಮಾಡಿಕೊಂಡ ನಂತರ 20 ನಿಮಿಷಗಳ ಕಾಲ ಬಿಟ್ಟು ತದನಂತರ ಬೆಚ್ಚಗಿನ ನೀರಿನಿಂದ ಮುಖವನ್ನ ಚೆನ್ನಾಗಿ ತೊಳೆದುಕೊಂಡ್ಬಿಡಿ. ಇದರಿಂದ ನಿಮ್ಮ ಚರ್ಮ ಒಣಗಿದಂತೆ ಕಾಣೋದಿಲ್ಲ, ಮೃದುವಾಗಿ, ಆರೋಗ್ಯವಾಗಿ, ಸೌಂದರ್ಯಯುತವಾಗಿ ಕಾಣಿಸುತ್ತದೆ. ಹೀಗೆ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮುಖದ ಮೇಲೆ ಒಂದು ವರ್ಚಸ್ಸು, ಒಂದು ಕಾಂತಿ, ಆರೋಗ್ಯಪೂರ್ಣ ಚರ್ಮ ಬಂದ್ಬಿಡುತ್ತೆ. ಹೀಗೆ ನಾನು ತಿಳಿಸಿದ ಈ ಟಿಪ್ಸ್ ಗಳಲ್ಲಿ ನಿಮ್ಮ ಮುಖಕ್ಕೆ ಸರಿಹೊಂದುವ, ನಿಮ್ಮ ಚರ್ಮಕ್ಕೆ ಸರಿಹೊಂದುವ ಯಾವುದಾದ್ರೂ ಬೆಸ್ಟ್ ಎಗ್ ಫಾರ್ಮುಲಾನ ಉಪಯೋಗಿಸಿಕೊಂಡು ನೀವು ನಿಮ್ಮ ಮುಖದ ಸೌಂದರ್ಯವನ್ನ ನಿಸ್ಸಂದೇಹವಾಗಿ ಬೆಳೆಸಿಕೊಳ್ಳಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.